ಸಿಐಡಿ ಕರ್ನಾಟಕ ಪವರ್ಡ್ ಬೈ ಆಯುರ್ವೇದ ನ್ಯೂಟ್ರಿಗೆ. ಸಿದ್ಧಿವಿನಾಯಕ, ಸಕಲ ವಿಘ್ನ ನಿವಾರಕ ಗಣೇಶ, ಇವತ್ ಬರಗಂಡು ನೋಡಿದ ತಕ್ಷಣ ನನ್ನ ಮೊಮ್ಮಗಳನ್ನ ಒಪ್ಕೊಳ ಹಾಗೆ ಮಾಡಪ್ಪ. ಯಾವುದೇ ವಿಘ್ನ ಬರದೇ ಇರೋ ಹಾಗೆ ನೋಡ್ಕೊಪ್ಪ. ಮಗಳು ರೆಡಿ ಆಗ್ಲಾ ಇಲ್ವಾ? ಅಮ್ಮ, ನಾನೇ ನಿಂತು ರೆಡಿ ಮಾಡ್ತಾ ಇದ್ದೀನಿ, ಇನ್ನೇನು ಬರ್ತಾಳೆ. ಸರಿ ಸರಿ, ಬೇಗ ರೆಡಿ ಮಾಡು. ಏನು ಹೆಣ್ಮಕ್ಳು, ಆಗಲೇ ಗಂಡಿನ ಮನೆಯವ್ರು ಬರ ಹೊತ್ತಾಯ್ತು. ಚೈತ್ರ, ಏ ಚೈತ್ರ, ಅವರು ಆಗ್ಲೇ ಮನೆ ಬಿಟ್ಟಿದಾರಂತೆ, ಇನ್ನೇನ್ ಬಂದ್ಬಿಡ್ತಾರೆ. ಚೈತ್ರ ರೆಡಿ ಆದ್ಲ? ಬಂದ್ರು ಅನ್ಸುತ್ತೆ. ಬೇಗ ಬೇಗ, ನಾನು ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಮ್ಮ. ಚೈತ್ರ, 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 ಚೈತ್ರ. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಾವು ಚೆನ್ನಾಗಿದ್ದೀರಾ? ಬಾರೋ. ನಮಸ್ಕಾರ ಹೇಳಿ. ನಮಸ್ಕಾರ. ಬನ್ನಿ ಬನ್ನಿ, ಪ್ಲೀಸ್ ಕಮ್. ಚೈತ್ರ, ಈ ಚೈತ್ರ ಬಾಗ್ಲು ತೆಗೆ. ಈ ನಡುವೆ ಅಂತೂ ಬೆಂಗಳೂರಲ್ಲಿ ತುಂಬಾ ಟ್ರಾಫಿಕ್, ಸ್ವಲ್ಪ ತಡ ಆಯ್ತು ಅಂತ ಕಾಣುತ್ತೆ. ತುಂಬಾ ಅದ್ಗೇಟ್ ಹೋಗ್ಬಿಟ್ಟಿದೆ. ಟ್ರಾಫಿಕ್ ವಿಷಯದಲ್ಲಂತೂ ಹೇಳಕ್ಕೆ ಸಾಧ್ಯ ಅಲ್ಲ ಬಿಡಿ, ಅಷ್ಟೊಂದು ವರ್ಷ ಆಗ್ಬಿಟ್ಟಿದೆ. ಕಲ್ಯಾಣಿ, ಇವರು ನಮ್ಮ ಮಿಸ್ಸಸ್. ನಮಸ್ತೆ ಸರ್. ಏನ್ ತಗೊಳ್ತೀರ, ಕಾಫಿನಾ ಟೀನಾ ಜ್ಯೂಸ? ಒಂದೇ ಸಲ ಉಡಿಕಾಯಲ್ಲಿ ಕಾಫಿ ತರಿಸಿ, ತಡ ಯಾಕೆ? ಅದು ಸರಿನೇ. ಕಲ್ಯಾಣಿ, ಚೇತನ ಕರ್ಕೊಂಬಾ. ಅತ್ತೆ ಏನಾಯ್ತು? ಅವರೆಲ್ಲ ಬಂದಾಯ್ತು. ಚೈತ್ರ ಎಲ್ಲಿ? ಗೊತ್ತಿಲ್ಲಮ್ಮ, ಬಾಗ್ಲು ತೆಗಿತಾ ಇಲ್ಲ, ಮಾತು ಆಡ್ತಾ ಇಲ್ಲ ನೋಡು. ಬಾಗ್ಲು ತೆಗಿತಾ ಇಲ್ವಾ? ಚೈತ್ರ, ಏ ಚೈತ್ರ, ಬಾಗ್ಲು ತೆಗಿ. ಗಾರ್ಡನ್ ಸಿಟಿ ಆಗಿದ್ದಿದ್ದು ಬೆಂಗಳೂರು, ಬರ್ತಾ ಬರ್ತಾ ಕಾಂಕ್ರೀಟ್ ಸಿಟಿ ಆಗೋಯ್ತು. ಕಲ್ಯಾಣಿ, ಚೈತ್ರ ಬೇಗ ಕರ್ಕೊಂಬಾ. ಬಂದೆ ರೀ, ಬಂದೆ. ಚೈತ್ರ, ಮತ್ತೆ ಏನಾಯ್ತದೆ? ನಾನು ಅವಾಗಿಂದ ತಟ್ತಾ ಇದ್ದೀನಿ ಕಣೆ. ಚೈತ್ರ, ಚೈತ್ರ, ಹೆಂಗೆ? ಏನು ಇಬ್ರು ಫುಲ್ ಟೆಸ್ಟಾ? ಏನೋ ಮಾಡ್ಕೊಂಬಿಟ್ಲು ಅಂತ ಅನ್ಕೊಂಬಿಟ್ರಾ? ಅಮ್ಮ, ಅಜ್ಜಿ ಮುಖ ನೋಡು. ಹೋಗ್ತೀನಿ ನೋಡು, ತಮಾಷೆ ಮಾಡೋ ಹೊತ್ತೇನೆ ಇದು. ಸರಿ ಸರಿ ನಡಿ, ಕಾಫಿ ತಗೋ, ಎಲ್ರು ಕಾಯ್ತಾ ಇದ್ದಾರೆ. ನಮ್ ಕಾಲದಲ್ಲಿ ಹಿಂಗೆಲ್ಲ ಇರ್ಲಿಲ್ಲಪ್ಪ. ಫಸ್ಟ್ ಗೆಸ್ಟ್ಗಳು ಕೊಡ್ಬೇಕಮ್ಮ. ಹಿಂದಿನ ಕಾಲದಲ್ಲಿ ಹುಡುಗನ ಕರ್ಕೊಂಡು ಹೋಗಿ ಹುಡುಗಿನ ಎಲ್ಲಿ ತೋರಿಸ್ತಾ ಇದ್ರು, ಮರ್ಯಾದೆ ತಾಳಿ ಕಟ್ಟು ಅಂದ್ರೆ ಕಟ್ಬೇಕಾಗಿತ್ತು ಅಲ್ವೇ? ಮತ್ತೆ ಹೇಳಿ ಕಾಫಿ. ನೀವೇನು ಅನ್ಕೊಳಲ್ಲ ಅಂದ್ರೆ ನನ್ನ ಚೈತ್ರನ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಲ? ವೈನಾಟಳಿ ಅಂದ್ರೆ ನೀವು ಮುಂದೆ ಜೊತೆಲಿ ಬಾಳಿ ಬದುಕ್ಬೇಕಂತವ್ರು. ಮಗಳೇ ಕರ್ಕೊಂಡು ಹೋಗ ಮಳಿ ಅಂದ್ರೆ. ಅಮ್ಮ, ನನ್ಗೆ ಹುಡುಗ ಹೋಗ್ಕೆ. Thank you.
ಬಿಟ್ಬಿಡಿ ಸರ್. ನಿನ್ನೆ ಹಿಡಿದಿದ್ದು ಈ ಚೈನ್ ಕದ್ದಿದ್ದಕ್ಕಲ್ವ, ತಪ್ಪಿಗೆ ನೋಡಿ ನಮ್ ಜೊತೆ. ನೀವೇನ್ ಪೊಲೀಸ್ ನೋಡ ಬಿಡಿ. ನಾವ್ ಏನಂತ ನಿಧಾನವಾಗಿ ಕೂರ್ಸ್ಕೊಂಡು ಹೇಳ್ತೀವಿ ನಡಿ ರಾಜ. ಒಂದ್ ನಿಮಿಷ ಬಿಡಿ ಸರ್ ಇವನ್ನ. ಇವ್ ನೀವ್ ಹಿಡಿತೀರಾ, ನಾನ್ ನೋಡ್ಕೋತೀನಿ. ಹೋದ್ಸಲ 8 ತಿಂಗಳು ಜೈಲಿಗೆ ಹಾಕಿದ್ದೆ, ಇನ್ನೂ ಬುದ್ಧಿ ಬರಲಿಲ್ಲ ನಮ್ಮ ಮಗನಿಗೆ. ಈ ಸರಿ ಸ್ಟೇಷನ್ ಕರ್ಕೊಂಡು ರುಬ್ಬಿದ್ರೆ ಚೆನ್ನಾಗಿ ಬುದ್ಧಿ ಬರುತ್ತೆ. ಬಿಡಿ ಸರ್ ನೀವು. ಬೆಟ್ಟ ಸುಂದರ್ ಇವ್ನ ನಮಗ್ ಬೇಕು ಹೇಳಿ ಹೇಳಿ ಸರ್. ನೀವೇ ಕರ್ಕೊಂಡು ಎಲ್ಲ ಮಾತು ಇವತ್ತೆ ಎರಡು ಮುಗಿಸ್ಬಿಟ್ಟಂಗಿದೆ. ಹಾಗೇನಿಲ್ಲಮ್ಮ. ಅಮ್ಮ ನನಗೆ ಚೈತ್ರ ಇಷ್ಟ ಆಗಿದ್ದಾಳೆ, ನೀವು ಮದುವೆ ದಿನ ಫಿಕ್ಸ್ ಮಾಡಿ. ಚೈತ್ರ ಏನು ಹೇಳ್ತಾ ಇಲ್ಲ. ಚೈತ್ರನ್ಗೆ ಅಶ್ವಿನ್ ಆಗ್ಲೇ ಇಷ್ಟ ಆಗಿದ್ದಾನೆ. ಮತ್ತಿನ್ನೇನು, ಹುಡುಗ ಹುಡುಗಿ ಒಪ್ಪಿ ಆದ್ಮೇಲೆ ಒಲೆ ಉಂಚ್ಬಿಡದೆ. ತಿಂಗಳಿಗೆ 1,200 ರೂಪಾಯಿ ಬಾಡಿಗೆ ಮನೆಯಲ್ಲಿದ್ದೆ. ಆದ್ರೆ ಈಗ ಕನಕಪುರ ರಸ್ತೆಲಿ 5 ಲಕ್ಷ ರೂಪಾಯಿ ಕೊಟ್ಟು ಮನೆ ಲೀಸ್ ಹಾಕೊಂಡಿದ್ದೆ. ದಿನ ಬೆಳಗಾದ್ರೆ ಪಿಕ್ ಪಾಕೆಟ್ ಚೇನ್ ಸ್ಕ್ಯಾಚಿಂಗ್ ಮಾಡ್ಕೊಂಡು ಬದುಕೋ ಸಾಧಾರಣ ಕಳ್ಳ ನೀನು. ಅಷ್ಟೊಂದು ದುಡ್ಡು ನಿಮ್ಗೆ ಎಲ್ಲಿಂದ ಬಂತು? ಇಲ್ಲ, ನಾನ್ ಯಾವ ಮನೇನು ಬೋಗಿಗೆ ತಗೊಂಡಿಲ್ಲ. ನನ್ಗೇನು ಗೊತ್ತಿಲ್ಲ, ನನ್ಗೇನು ಗೊತ್ತಿಲ್ಲ. ನಿನ್ ಹೆಸರಲ್ಲಿರೋ ಮನೆ ಅಗ್ರಿಮೆಂಟ್ ಪೇಪರ್ ಈಗೇನ್ ಹೇಳ್ತೀಯ ನೋಡು. ನಿಂಗೆ ಲೋಕಲ್ ಪೊಲೀಸ್ ಕೈರಿಚ್ ತಿಂದಷ್ಟೇ ಗೊತ್ತು. ಸಿ ಐ ಡಿ ಕೈರಿಚನ್ನು ನೋಡ್ತೀಯಾ? ಬೇಡ, ನಿಜ ಹೇಳ್ಬಿಡ್ತೀನಿ. ಆ ಮನೆ ನನ್ನ ಹೆಸರಲ್ಲಿ ಇದ್ದಿದ್ದು ನಿಜ. ಆ ಮನೇನ ಲೀಸ್ಗೆ ಹಾಕೊಟ್ಟಿದ್ದು ಜಾಫರ್, ಅವನೇ ನನಗೆ ತುಂಬಾ ಬಲವಂತ ಮಾಡಿ ಆ ಮನೇನ ನನ್ನ ಹೆಸರಿಗೆ ಲೀಸ್ಗೆ ಹಾಕೊಟ್ಟ. ಆ ಮನೆಗೆ ಮುಂಬೈ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಒಬ್ಬ ಬಂದು ಹೋಗ್ತಾ ಇದ್ದಾನೆ ಅಂತ ಇನ್ಫಾರ್ಮೇಶನ್ ಇದೆ. ಏನ್ ನಡೀತಾ ಇದೆ ಆ ಮನೆಯಲ್ಲಿ? ನನಗೇನು ಗೊತ್ತಿಲ್ಲ ಸರ್, ಎಲ್ಲ ಜಾಫರ್ಗೆ ಗೊತ್ತು. ಯಾರ ಜಾಫರ್? ಸರ್, ನಮ್ಮ ಮನೆ ಹತ್ರ ಚೈತ್ರ ಅಂತ ಒಬ್ಳು ಹುಡುಗಿ ಇದ್ದಾಳೆ ಸರ್, ಅವಳು ಲವರ್ ಸರ್ ಅವನು. ಸರ್, ನಮ್ಮ ತಾಯಣೆ ಸರ್. ಇದು ಬಿಟ್ಟರೆ ನನಗೆ ಇನ್ನೇನು ಗೊತ್ತಿಲ್ಲ ಸರ್. ಚೈತ್ರ, ಅರೆ ಚೈತ್ರ ಬಾ ಬಾ ಅವಳಿಗೆ. ಅಮ್ಮ ಚೈತ್ರ ಬಂದ್ಲು. ಏನಮ್ಮ ಚೈತ್ರ, ಚೆನ್ನಾಗಿದೀಯಾ? ಬಾ ಕೂತ್ಕೋ, ಕಾಫಿ ಮಾಡ್ಕೊಂಬರ್ತೀನಿ. ಏ ಅಂಡೆ ನೀರ್ ಕಾಯ್ದಿದೆ, ಇನ್ನೂ ಸ್ನಾನ ಮಾಡಿಲ್ವಲ್ಲೆ. ಹೋಗಿ ಸ್ನಾನ ಮಾಡ್ಕೋ. ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಹೋಗ್ತೀನಿ. ಚೈತ್ರ ನೀನು ಕುತ್ಕೊಂಡಿರು, ನಾನು 5 ನಿಮಿಷ ಸ್ನಾನ ಮಾಡ್ಕೊಂಬಂದ್ಬಿಡ್ತೀನಿ. ಇಲ್ಲಾಂದ್ರೆ ಅಮ್ಮ ತಲೆ ತಿಂತಾ ಇರ್ತಾಳೆ. 5 ನಿಮಿಷ ಪರವಾಗಿಲ್ಲ ತಾನೇ? ಕುತ್ಕೊಂಡಿರು. ಕಲ್ಯಾಣಿ, ಎಷ್ಟೊತ್ತೆ ನಿನ್ ಮಗಳು ರೆಡಿ ಆಗೋದು? ಅಯ್ಯೋ ಅತ್ತೆ, ಮದ್ವೆ ಹತ್ರ ಬಂತು, ಮನೆಯಿಂದ ಆಚೆ ಹೋಗ್ಬೇಡ ಅಂದ್ರೆ ಅವ್ಳು ಕೇಳಲ್ಲ. ಇನ್ನು ಈಗ ಬಂದ್ ರೆಡಿ ಆಗ್ತಿಯಾಳೆ ನೋಡಿ. ಸರಿ ಸರಿ, ನಾನೇ ನೋಡ್ತೀನಿ ತಡಿ. ಚೈತ್ರ ಚೈತ್ರ ಬೇಗ ಬಾಮ್ಮ, ಇನ್ನು ಬಟ್ಟೆ ಅಂಗಡಿಗೆ ಹೋಗ್ಬೇಕು, ಅಲ್ಲಿಂದ ಚಿನ್ನದ ಅಂಗಡಿಗೆ ಹೋಗ್ಬೇಕು, ಇಷ್ಟು ಕೆಲ್ಸ ಇದೆ. ಯಾಕತ್ತೆ, ಇನ್ನು ರೆಡಿ ಆಗಿಲ್ವಂತ? ಅವತ್ತರನೇ ಏನ್ ಆಟೋ ಶುರು ಮಾಡಿದಾಳೋ ಏನೋ. ಚೈತ್ರ ಚೈತ್ರ, ತಮಾಷೆ ಸಾಕು, ಬೇಗ ಬಾ, ನಿಮ್ಮ ಅಪ್ಪ ಹೊರಗಡೆ ಕಾಯ್ತಾ ಇದ್ದಾರೆ. ಚೈತ್ರ ನೋಡು, ಸ್ನಾನ ಮಾಡ್ಕೊಂಡು ಏನ್ ಮಲ್ಕೊಂಡ್ಬಿಟ್ಟಿದಾಳೋ ಏನೋ. ಆ ಕಡೆ ಕಿಟಕಿಯಿಂದ ಹೋಗಿ ಕೂಗೆಪ್ಸು. ಅಯ್ಯೋ ಅತ್ತೆ, ಮಲ್ಗೂ ಇರಲ್ಲ, ಏನು ಇರಲ್ಲ. 1 ತಿಂಗಳು ಮದ್ವೆ ಇಟ್ಕೊಂಡಿದ್ದಾಳೆ ನೋಡಿ, ಇನ್ನು ಹುಡುಗಾಟ ಬಿಟ್ಟಿಲ್ಲ.
ಮದ್ವೆಗ್ ಮುಂಚೆನೆ ತಾನೇ ಹುಡುಗಾಟ ಆಡೋದು. ಹೋಗೆ ಹೋಗಿ ಇಪ್ಸು. ಎ ಟಿ ಎಂ ಕಾರ್ಡ್ ಎಲ್ಲ ಇಟ್ಕೊಂಡಿದ್ಯೇನೆ ಚೈತ್ರ? ಅಲ್ರಿ, ಆತ್ಮಹತ್ಯೆ ಮಾಡ್ಕೋಂತದ್ ಏನಾಗಿತ್ತು ನಿಮ್ ಮಗಳಿಗೆ? ಏನು ಅಂತ ಗೊತ್ತಿದ್ರೆ ನಮ್ ಮಗಳನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ತಾ ಇದ್ವಿ ಇನ್ಸ್ಪೆಕ್ಟ್ರೆ. ನಿಮ್ ಮಗಳಿಗೆ ಮದ್ವೆ ಫಿಕ್ಸ್ ಆಗಿತ್ತಂತೆ, ಅವಳಿಗೆ ಇಷ್ಟ ಇಲ್ದೆ ಮದ್ವೆ ಮಾಡ್ತಾ ಇದ್ರ? ಇಲ್ಲ ಇನ್ಸ್ಪೆಕ್ಟರ್, ಅವಳ ಹುಡುಗನ ಒಪ್ಪಂದ್ಮೇಲೆ ನಾವು ಮಾತುಕತೆನ ಮುಂದುವರ್ಸಿತ್ತು. ಆತ್ಮಹತ್ಯೆ ಮಾಡ್ಕೊಳ್ಳೋದು ಏನಾಗಿತ್ತು ಅಂತ ಗೊತ್ತಿಲ್ಲ ಇನ್ಸ್ಪೆಕ್ಟ್ರೆ. ಗೊತ್ತಾಗುತ್ತೆ ಗೊತ್ತಾಗುತ್ತೆ. ಈ ಇನ್ಸ್ಪೆಕ್ಟರ್ ಸುಂದರ್ಗೆ ಗೊತ್ತಾಗದ ವಿಷಯ ಯಾವುದೂ ಇಲ್ಲ. ಪೋಸ್ಟ್ ಮಾರ್ಟಮ್ ಆಗ್ಲಿ. ಸಿದ್ದಪ್ಪ, ಬಾಡಿನ ಪೋಸ್ಟ್ ಮಾರ್ಟಮ್ ನಡೆಸ್ರಿ. ಯಾರಿದ್ದೀರಿ ಮನೇಲಿ? ಯಾರು ನೀವು? ಸಿಐಡಿ, ಸಿಐಡಿ ಕರ್ನಾಟಕ. ಚೈತ್ರ ಎಲ್ಲಿ? ಚೈತ್ರನ? ಇದು ಚೈತ್ರ ಮನೆ ತಾನೇ? ಚೈತ್ರ ಮನೆ ಅಲ್ಲ, ನನ್ನ ಮಗಳು ಫ್ರೆಂಡ್ ಅವಳು. ಎಲ್ಲಿ ನಿಮ್ಮ ಮಗಳು? ಕರೀರಿ. ನನ್ನ ಮಗಳು ಹೊರಗಡೆ ಹೋಗಿದ್ದಾಳೆ. ಯಾಕೆ ಮೇಡಮ್? ಹೇಳ್ತೀವಿ, ಮೊದಲು ನಿಮ್ಮ ಮಗಳಿಗೆ ಫೋನ್ ಮಾಡಿ ಚೈತ್ರ ಮನೆ ಅಡ್ರೆಸ್ ಕೇಳಿ. ಆಯ್ತು ಸರ್. ಆಯ್ತು ಮೇಡಮ್. ಹಲೋ ಶರಣ್ಯ, ನಾನು ಕಣೆ ನಿಮ್ಮಮ್ಮ. ಹೇಳಮ್ಮ. ನಿನ್ ಫ್ರೆಂಡ್ ಚೈತ್ರ ನೋಡ್ಕೊಂಡು ಯಾರೋ ಸಿಉಡಿಗಳು ಬಂದಿದ್ದಾರೆ ಕಣೆ, ನನಗೆ ಭಯ ಆಗ್ತಿದೆ, ನಿನ್ನ ಹತ್ರ ಮಾತಾಡ್ಬೇಕಂತೆ. ಕೊಡಮ್ಮ. ಕೊಡ್ತೀನಿ. ಹಲೋ, ನಾನು ಸಿಐಡಿ ಟೀಮ್ ಇಂದ ಸೀನಿಯರ್ ಇನ್ಸ್ಪೆಕ್ಟರ್ ಪ್ರತಾಪ್ ಮಾತಾಡ್ತಾ ಇದ್ದೀನಿ. ಚೈತ್ರ ನಿಮ್ ಫ್ರೆಂಡ್ ತಾನೆ? ನಾವೀಗ್ಲೇ ಅವಳನ್ನ ಮೀಟ್ ಮಾಡ್ಬೇಕು, ಅವ್ರ ಮನೆಯಲ್ಲಿದೆ. ಸರ್, ನೀವು ಅವಳನ್ನ ಯಾವತ್ತು ಮೀಟ್ ಮಾಡಕ್ ಆಗಲ್ಲ ಸರ್. ಯಾಕಾಗಲ್ಲ? ಯಾಕಂದ್ರೆ ಚೈತ್ರ ನಿನ್ನೆ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು ಸರ್. ವಾಟ್ ಹ್ಯಾಪನ್ ಸರ್? ಚೈತ್ರ ನಿನ್ನೆ ಸೂಸೈಡ್ ಮಾಡ್ಕೊಂಡ. ವಾಟ್ ಸೂಸೈಡ್? ಸಮಥಿಂಗ್ ಇಸ್ ರಾಂಗ್ ಸರ್. ಇದು ನಾವ್ ಅನ್ಕೊಂಡಷ್ಟು ಈಸಿ ಆಗಿಲ್ಲ. ಯಾಕೆ ಸರ್ ಹೊಡಿತಾ ಇದೀರಾ? ನೀ ಜಾಬ್ಲು ಏನ್ ನಡೀತಾ ಇದೆ ಅಂತ. ಚೈತ್ರ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ಲು ನನಗೇನ್ ಗೊತ್ತು ಸರ್? ಈಗ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ನಿನ್ನೆಯಿಂದ ಆಟ ಆಡ್ತಿದ್ಯಾ? ನಿನ್ನೆನೆ ಈ ವಿಷಯ ಬೊಗ್ಳಿದ್ರೆ. ಛೇ, ಪಾಪ ಚೈತ್ರ ಜೀವ ಉಳಿತಿತ್ತಲ್ಲೋ. ನಿನ್ಗೂ ಚೈತ್ರ ಸಾವು ಏನೋ ಸಂಬಂಧ ಇದೆ. ನಿಜ ಮಗ್ಳು ಅಜ್ಜಾಪರ್ ನಿಂಗೆ ಹೇಗ್ ಗೊತ್ತು? ನನ್ ಗೊತ್ತಿಲ್ಲ ಮೇಡಮ್. ಹೇಳ್ತೀನಿ ಸರ್. ಹೇಳ್ತೀನಿ.
ಮಗನೆ, ನಮ್ಮ ಏರಿಯಾಗೆ ಬಂದು ನಮ್ಮ ಹೆಣ್ಮಕ್ಳ ಮೇಲೆ ಕಣ್ಣಾಕ್ತಿಯ? ಏನಿದು? ಏನಪ್ಪ ಮಾಡ್ತೀನ? ಏನ ಮಾಡ್ತೀಯ? ನೀನ್ ಏರಿಯ ಹೆಣ್ಮಕ್ಳನ್ನ ನೀನ್ ಇಟ್ಕೊಂಡಿದ್ಯ ಇಲ್ಲ ಕಟ್ಕೊಂಡಿದ್ಯ? ಮಗನೆ ಇದ್ದೇ ಮನೆ, ಇನ್ನೊಂದ್ಸರಿ ಏರಿಯಾದಲ್ಲಿ ನಿನ್ನ ನೋಡಿದ್ರೆ. ಬ್ರೋ, ಯಾಕೆ ಕೋಪ ಮಾಡ್ಕೋತಾ ಇದ್ಯಾ? ನನ್ ಜೊತೆ ಜಗಳ ಆಡಿ ಯಾಕೆ ದುಷ್ಮನ್ ಆಗ್ತೀಯ? ಅವಳೇ ನಿನಗೆ ಅಕ್ಕನಾ ತಂಗಿನ? ನನ್ ಜೊತೆ ಫ್ರೆಂಡ್ಶಿಪ್ ಮಾಡೋ ರಾಜನ್ ತರ ಇರ್ತೀಯ. ಅದರಿಂದ ನನ್ಗೇನ್ ಸಿಗತ್ತ? ನಿನಗೇನ್ ಸಿಗುತ್ತಾ? ನನ್ ಜೊತೆ ಇದ್ರೆ ಇದಕ್ಕೇನು ಕೊರತೆ ಆಗಲ್ಲ. ತಗೋ. ಥ್ಯಾಂಕ್ ಯು ಬಾಸ್. ಇನ್ ಮುಂದೆ ಏನೇ ಕೆಲಸ ಇದ್ರು ಹೇಳಿ. ಚೈತ್ರನ ಎತ್ತಕೊಂಡು ಬರ್ಲಾ? ಬೇಡ ಬೇಡ, ನಾನು ಅವಳನ್ನ ತುಂಬಾ ಡೀಪಾ ಲವ್ ಮಾಡ್ತಾ ಇದ್ದೀನಿ. ಹೀಗೆ ನನಗೂ ಅವನಿಗೂ ಪರಿಚಯ ಬಿಡಿತು. ನನಗೆ ಬೇಕಾದಾಗೆಲ್ಲ ಹಣ ಕೊಡ್ತಾ ಇದ್ದ. ಜಾಫರ್ ಮತ್ತೆ ಚೈತ್ರ ಲವರ್ಸ್ ಅಂತ ಜಾಫರೇ ಹೇಳಿದ್ನ? ಹೌದು ಮೇಡಮ್, ಅವರಿಬ್ರು ಪ್ರೀತಿಸ್ತಾ ಇದ್ರು. ನಾನು ಅವಳನ್ನ ಇದೇ ಮನೆಯಲ್ಲಿ ನೋಡಿದ್ದೆ, ಇದೇ ಅವಳ ಮನೆ ಅಂತ ತಿಳ್ಕೊಂಡಿದ್ದೆ. ಈ ಜಾಫರ್ ಮನೆಯಲ್ಲಿ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸರ್. ಅವನ ಫೋನ್ ನಂಬರ್? ಸರ್, ಅವನ ಫೋನ್ ಯೂಸ್ ಮಾಡ್ತಾ ಇರಲಿಲ್ಲ. ಅವನ್ ಬೇಕಾದಾಗೆಲ್ಲ ನನಗೆ ಅವನೇ ಕಾಲ್ ಮಾಡ್ತಾ ಇದ್ದ. ಅದಾದ್ಮೇಲೆ ಇದ್ರ ಬಗ್ಗೆ ನನಗೆ ಇನ್ನೇನು ಗೊತ್ತಿಲ್ಲ ಸರ್. ಸರ್, ದಯವಿಟ್ಟು ನನ್ನ ಬಿಟ್ಬಿಡಿ ಸರ್. ಅಷ್ಟು ಸ್ವಲ್ಪದಲ್ಲಿ ನಿನ್ನ ಬಿಡೋದಿಲ್ವೋ? ಇನ್ನು ಸ್ವಲ್ಪ ದಿನ ನೀನ್ ನಮ್ ಜೊತೆನೆ ಇರ್ಬೇಕು. ನಡಿಯಲೇ? ಒಬ್ರತ್ರನೂ ಅವಳು ಜೋರಾಗಿ ಮಾತಾಡ್ತಾ ಇರ್ಲಿಲ್ಲ. ತಾನಾಯ್ತು, ತನ್ನ ಕೆಲಸ ಆಯ್ತು ಅಂತಿರ್ತಾ ಇಲ್ಲ. ನನ್ಗೆ ಇದನ್ನ ನಂಬಕ್ಕೆ ಆಗ್ತಾ ಇಲ್ಲ. ಮದ್ವೆ ಫಿಕ್ಸ್ ಆಗಿದೆ ಅಲ್ವಾ? ಹೌದು ಸರ್, ಲಗ್ನ ಪತ್ರಿಕೆ ಕೂಡ ಬರ್ಸಿದ್ವಿ. ಅವಳಿಗೆ ಮದ್ವೆ ಇಷ್ಟ ಇರ್ಲಿಲ್ವಾ? ಅವಳು ಮನಸಾರಿ ಒಪ್ಕೊಂಡಿಲ್ದು ಸರ್. ಯಾರಾದ್ರೂ ಅವಳನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ರ? ಅವಳ ಫ್ರೆಂಡ್ಸ್ ಮೇಲೆ ಏನಾದ್ರೂ ಅನುಮಾನ ಇದೆಯಾ ಸರ್? ಅವಳು ತುಂಬಾ ಸೌಮ್ಯ ಸ್ವಭಾವದ ಹುಡುಗಿ, ಯಾರ ಜೊತೆನೂ ಹೆಚ್ಚಾಗಿ ಬೆರೀತಾ ಇರ್ಲಿಲ್ಲ. ಅವ್ರ ಫ್ರೆಂಡ್ ಶರಣ್ಯ ಜೊತೆ ಕ್ಲೋಸ್ ಆಗಿದ್ಲು. ಆಗಾಗ ಅವ್ರ ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ಲು ಅಷ್ಟೇ. ಇತ್ತೀಚೆಗೆ ಅವಳ ನಡವಳಿಕೆನಲ್ಲಿ ಏನಾದ್ರೂ ವ್ಯತ್ಯಾಸ ಕಂಡು ಬಂತ? ಮಂಕ್ ಮಂಕ್ ಆಗಿದ್ದಿದ್ದಾಗ್ಲಿ, ಅಳ್ತಾ ಇದ್ದಾಗ್ಲಿ ಇತ್ಯಾದಿ? ಹಾಗೇನಿಲ್ಲ ಸರ್, ಚೆನ್ನಾಗೇ ಇದ್ಲು. ಏನು ಇರದೆ ಯಾರು ಸುಮ್ಮನೆ ಸಾಯಲ್ಲ ಹರ್ಷ ಅವ್ರೆ, ಕಾರಣ ನಿಮ್ ಗೊತ್ತಿರ್ಲಿಲ್ಲ ಅಷ್ಟೇ. ಏನಮ್ಮ, ನನ್ ಮುಂದು ಗೊತ್ತಾಗ್ತಾನೆ ಇಲ್ಲ. ಯಾರ್ದು ಫೋನು? ಡಾಕ್ಟ್ರು, ಪೋಸ್ಟ್ ಮಾರ್ಟಮ್ ಮಾಡಿದವರು. ನಮ್ ಫ್ರೆಂಡ್ ಶಿವರಾಜ್ಗೆ ಬಹಳ ಬೇಕಾದವ್ರದು. ಸ್ಪೀಕರ್ ಫೋನ್ ಅಲ್ಲಿ ಹಾಕಿ ಸರ್. ಅದು ಅಡ್ಜಸ್ಟ್ ಮಾಡ್ರಿ. ಹಲೋ, ಹಲೋ ಹರ್ಷ, ಪೋಸ್ಟ್ ಮಾರ್ಟಮ್ ರಿಪೋರ್ಟು ಪೊಲೀಸಿಗೆ ಕೊಟ್ಟಿದ್ದೀನಿ ಕಣಯ್ಯ. ಪ್ರಾಣ ಹೋಗಕ್ಕೆ ಕಾಲು ಗಂಟೆಗೆ ಮುಂಚೆ ಅವ್ರಮ್ಮನ ಹತ್ರ ಮಾತಾಡಿದಾಳೆ. ವಿಷ ಕೂಡ ಸ್ವಲ್ಪ ಹೊತ್ತಿಗೆ ಪ್ರಾಣ ಹೋಗಿದೆ. ಅದೆಂತ ವಿಷಯನೇ ಅದು, ಅವಳಿಗೆಲ್ಲ ಸಿಕ್ತು ಆಳದ ವಿಷ. ಬಾಡಿ ಜೊತೆ ಸಿಕ್ತಲ್ಲ ವಿಷದ ಬಾಟಲ್, ಆ ವಿಷ ಅಲ್ಲ ಬಾಡಿಲಿ ಇದ್ದದ್ದು. ಹೌದಾ? ಬೇರೆ ವಿಷನ ಬಾಡಿಗೆ ಇಂಜೆಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಡಾಕ್ಟರ್. ಯಾರು ಯಾರು ಮಾತಾಡ್ತಾ ಇರೋದು? ಸಿ ಐ ಡಿ ಕರ್ನಾಟಕ. ಕೂತ್ಕೊಳ್ಳಿ ಸರ್. ಹರ್ಷ ಬರೆಯ ಕೂತ್ಕೊಳ್ಳಿ. ನನಗೆ ಮೊದಲೇ ಗೊತ್ತಿತ್ತು ಇದು ಆತ್ಮಹತ್ಯೆ ಅಲ್ಲ ಕೊಲೆ ಅಂತ. ಹಾಗೆ ಆ ಹುಡುಗನಿಗೊಬ್ಬ ಲವರ್ ಇದ್ದ ಅಂತ ಕೇಳಿದ್ದೆ. ಏನ್ ಸರ್, ಏನ್ ಸರ್ ಹೀಗೆ ಮಾತಾಡ್ತಾ ಇದ್ದೀರಾ? ನನ್ನ ಮಗಳು ಅಂತವಳು ಅಲ್ಲ ಸರ್. ನೀವ್ ಈ ರೀತಿ ಮಾತಾಡೋದು ಸರಿ ಇಲ್ಲ ಸರ್. ತಪ್ಪು ತಿಳ್ಕೊಬೇಡಯ್ಯ, ವಿಜ್ಞಾನ ಯಾವತ್ತು ಸುಳ್ಳು ಹೇಳೋದಿಲ್ಲ. ನಿಮ್ಮ ಮಗಳಿಗೆ ವಿಷದ ಇಂಜೆಕ್ಟ್ ಆಗೋ ಮೊದಲು ಲೈಂಗಿಕ ಸಂಪರ್ಕ ನಡೆದಿರೋದು ನಿಜ. ಡಾಕ್ಟರ್, ಇನ್ನೊಂದು ಸಾರಿ ನನ್ನ ಮಗಳ ಬಗ್ಗೆ ಈ ರೀತಿ ಮಾತಾಡಿದ್ರೆ ಕುಂದಾಗ್ಬಿಡ್ತೀನಿ. ನನ್ನ ಮಗಳು ಹೇಳ್ಕೊಂಡಿರೋ ದುಃಖದಲ್ಲಿ ನಾನು ಇರಬೇಕಾದ್ರೆ ಸತ್ತ ನನ್ನ ಮಗಳ ಮೇಲೆ ಆರೋಪ ಹೊರಿಸಿ ಅವಳಿಗೆ ಮಸಿ ಬೆಳೀತಾ ಇದೆಯಲ್ಲ,
ನಾಚಿಕೆ ಆಗಲ್ಲ ನಿನಗೆ. ಮನೇಲಿ ಏನ್ ಸರ್ ಹುಡುಕ್ತಾ ಇದ್ದೀರಾ? ಇಲ್ಲೇನ್ ಸಿಗತ್ತೆ ನಿಮ್ಗೆ? ಪ್ರಶ್ನೆ ನಾವ್ ಕೇಳ್ತೀವಿ. ಚೈತ್ರಂಗ್ ಮದ್ವೆ ಫಿಕ್ಸ್ ಆಗಿದೆ ಅಲ್ವಾ? ಆ ಹುಡುಗ ಹೇಗೆ? ತುಂಬಾ ಒಳ್ಳೆಯ ಸರ್, ಸಾಫ್ಟ್ವೇರ್ ಇಂಜಿನಿಯರ್, ತುಂಬಾ ಸಭ್ಯಸ್ತ. ನಮ್ ಚೈತ್ರನ ಅವನು ತುಂಬಾ ಹೊತ್ತು ಮಾತಾಡಿನೆ, ಒಬ್ರಿಗೊಬ್ರು ಈ ಮದ್ವೆಗೆ ಒಪ್ಕೊಂಡಿದ್ದು ಸರ್. ತುಂಬಾ ಹೊತ್ತು ಮಾತಾಡ್ತಿದ್ರ? ಹೌದು ಮೇಡಮ್, ಹುಡುಗಿನ ನೋಡಕ್ ಬಂದಾಗ ಹುಡುಗ ಹುಡುಗಿ ಜೊತೆ ಮಾತಾಡ್ಬೇಕು ಅಂತ ಹೇಳ್ದ. 15 ನಿಮಿಷ ಮಾತಾಡಿದ್ಮೇಲೆ ಇಬ್ರು ಒಬ್ರಿಗೊಬ್ರು ಒಪ್ಪಿಗೆ ಕೊಟ್ಟಿದ್ದು. ಅವತ್ತು ಚೈತ್ರ ಆ ಹುಡುಗನ ಜೊತೆ ಮಾತಾಡ್ಕೊಂಬಂದ್ಮೇಲೆ ತುಂಬಾ ಮಂಕಾಗಿದ್ಲು. ಇವ್ರ ಯಾರಿಗೂ ಗೊತ್ತಾಗ್ಲಿಲ್ಲ, ಆದ್ರೆ ನನಗ್ ಗೊತ್ತಾಯ್ತು. ಆ ಹುಡುಗನ ಹೆಸರು ಅಶ್ವಿನ್ ಅಂತ. ಅಶ್ವಿನ್, ನೀವ್ ಅವತ್ತು ಅವ್ರ ಮನೆಗೆ ಹುಡುಗಿ ನೋಡೋದಕ್ಕೆ ಹೋದಾಗ ಪರ್ಸನಲ್ ಆಗಿ ತುಂಬಾ ಹೊತ್ತು ಮಾತಾಡಿದ್ರಿ ಅಂತ ಕೇಳ್ಬಿಟ್ಟೆ. ಅಷ್ಟೊತ್ತು ಮಾತಾಡಿದ್ರು ಅವಳಿಗೊಬ್ಬ ಬಾಯ್ ಫ್ರೆಂಡ್ ಇರೋ ವಿಷಯ ನಿಮಗೆ ಹೇಳಿಲ್ವಾ? ಇಲ್ಲ ಸರ್, ಅವತ್ತಲ್ಲಿ ನಡೆದಿದ್ದೇ ಬೇರೆ. ಕ್ಲೋಸ್ ಮಾಡಿದೆ ಅಂತ ಮಿಸ್ಟೇಕ್ ಮಾಡ್ಕೋಬೇಡಿ. ನಾವಿಬ್ರು ಆಡೋ ಮಾತು ಈ ರೂಮಿಂದ ಆಚೆ ಹೋಗ್ಬಾರ್ದು. ಅದಕ್ಕೆ ಏನಂತ ರಹಸ್ಯ? ಚೈತ್ರ, ಬದುಕನ್ನ ತುಂಬಾ ನೇರವಾಗಿ ಸಹಜವಾಗಿ ಎದುರಿಸ್ಬೇಕು ಅನ್ಕೊಂಡಿರೋ ನಾನು. ನಿಮ್ದೇನೋ ಅಭ್ಯಂತರ ಇಲ್ಲ ಅಂದ್ರೆ ನಾನು ನೇರವಾಗಿ ಒಂದು ಪ್ರಶ್ನೆ ಕೇಳಲ್ಲ. ಕೇಳಿ. ಕೂತ್ಕೊಳ್ಳಿ. ಮನುಷ್ಯರಾಗಿ ತಪ್ಪು ಮಾಡೋದು ಸಹಜ. ಕೆಲವೊಮ್ಮೆ ಗೊತ್ತಿಲ್ಲದೆ ತಪ್ಪು ಮಾಡ್ತೀವಿ, ಕೆಲವು ಸಲ ಗೊತ್ತಿದ್ದು ತಪ್ಪು ನಡೆದು ಹೋಗುತ್ತೆ. ನಿಜ ತಾನೆ? ಏನ್ ಮಾತಾಡ್ತಿದ್ದೀರಾ? ಒಂದ್ ನಿಮಿಷ. ಇಲ್ಲಿ ನೋಡಿ, ಹುಡುಗಿರ್ನ ಮೋಸ ಮಾಡಿ ಹುಡುಗರು ಈ ತರ ವಿಡಿಯೋ ಮಾಡೋದು ನನ್ಗೆ ಗೊತ್ತು. ನಾನು ಇದನ್ನ ನಿಮಗೆ ಬೇರೆ ಯಾವ ಉದ್ದೇಶದಿಂದ ತೋರಿಸ್ಲಿಲ್ಲ. ನಾಳೆ ನಾವಿಬ್ರು ಮದುವೆ ಆದ್ಮೇಲೆ ಬೇರೆ ಯಾರು ಈ ವಿಡಿಯೋ ತೋರಿಸ್ಬಿಟ್ಟು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ಬೋದು. ಗೊತ್ತಿದ್ಮೇಲೂ ಇಲ್ಲಿಗೆ ಯಾಕೆ ಬಂದೆ ಅಂತ ಅನ್ಕೋಬೇಡಿ. ಇದು ನಿಮಗೆ ಗೊತ್ತಾಗದೆ ಆದ ತಪ್ಪು. ನಾನು ನಿಮ್ಮ ಜೊತೆ ಇರ್ತೀನಿ, ನೀವು ಒಪ್ಕೊಂಡ್ರೆ ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಹೇಳೋಕೆ ಇಲ್ಲಿಗೆ ಬಂದೆ. ಅಸಹಾಯಕ ಅಮಾಯಕ ಹೆಣ್ಮಕ್ಳು ಬಲಿಯಾಗದೆ ಇರೋದಕ್ಕೆ ಇದೊಂದು ನನ್ನ ಚಿಕ್ಕ ಪ್ರಯತ್ನ. ಯೋಚನೆ ಮಾಡಬೇಡಿ, ಇದೆಲ್ಲ ಯಾಕಾಯ್ತು, ಹೇಗಾಯ್ತು, ಯಾರು ತಪ್ಪು ಅನ್ನೋದೆಲ್ಲ ಬೇಡ. ನನ್ನ ಮನಸ್ಸಿನಲ್ಲಿ ಏನೂ ಇಲ್ಲ, ನೀವು ತೆಗೆದುಹಾಕಿ, ನಾವಿಬ್ರು ಮದುವೆ ಆಗೋಣ. ಚೆನ್ನಾಗಿರೋಣ. ಈ ವಿಷಯ ನನಗೆ ಇಲ್ಲಿಗೆ ಬರೋದಕ್ಕಿಂತ ಮುಂಚೆನೇ ಗೊತ್ತಿತ್ತು. ಕಣ್ಣರ್ಸ್ಕೊಳ್ಳಿ, ಬನ್ನಿ, ದೊಡ್ಡವ್ರಿಗೆ ನಮ್ಮ ಅಪ್ಪ ತಿಳಿಸೋಣ. ಆದರೂ ಚೈತ್ರ ಉಳಿಲಿಲ್ಲ ಸರ್. ಅದ್ಯಾವ ಪಾಪಿಗಳು ಏನ್ ಮಾಡಿದ್ರೆ ಏನೋ, ಆದ್ರೆ ನೀವು ಮಾತ್ರ ಅವ್ರು ಸುಮ್ಮನೆ ಬಿಡಬೇಡಿ ಸರ್. ಚೈತ್ರ ಶರಣ್ಯ ಮನೆಗೆ ಪ್ರತಿದಿನ ಹೋಗ್ತಿದ್ಲಾ? ಶರಣ್ಯ ಅಂತ
ಅವಳಿಗೆ ಯಾರು ಫ್ರೆಂಡೇ ಇರಲಿಲ್ಲ. ಏನಂದ್ರಿ ಸರ್? ಅವಳಿಗಿದ್ದಿದ್ದು ಒಬ್ಳೆ ಫ್ರೆಂಡು, ಆಯುಷಾ ಬಾನು ಅನ್ನೋ ಮುಸ್ಲಿಂ ಹುಡುಗಿ. ಆದ್ರೆ ನಿಮ್ ಮಿಸ್ಸಸ್ ಹೇಳಿದ್ರು ಅವಳು ಹೋಗ್ತಾ ಇದ್ದು ಶರಣ್ಯ ಅನ್ನೋ ಫ್ರೆಂಡ್ ಮನೆಗೆ ಅಂತ. ಇಲ್ಲ ಸರ್, ನಾನೇ ನೋಡಿದ್ದೀನಿ. ಈ ಶರಣ್ಯ ಮತ್ತೆ ಆಯುಷಾ ಬಾನು ಮಧ್ಯೆ ಏನೋ ಇದೆ, ಕಣ್ಣಿಡಿಲೇಬೇಕು. ಆಲ್ ಕ್ಲಿಯರ್, ಸಸ್ಪೆಕ್ಟ್ ಇಸ್ ಮಿಸ್ಸಿಂಗ್. ಮನೇನ ಅವಸರದಲ್ಲಿ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಚೈತ್ರ ಫ್ರೆಂಡ್ ಶರಣ್ಯನಿಗೂ ಪ್ರಾಣಪಾಯ ಇದ್ದಿರಬೇಕು, ಅದಕ್ಕೆ ಮನೆ ಖಾಲಿ ಮಾಡಿದಾರೆ ಸರ್. ಇರ್ಬೋದು, ಇದ್ರಿಂದ ಇರೋರು ಸಾಮಾನ್ಯದವರಲ್ಲ. ಆದ್ರೆ ಅವರು ನಮ್ಮಿಂದ ತಪ್ಪಿಸ್ಕೊಳ್ಳೋದು ಕಷ್ಟ. ಸರ್ಚ್ ದ ಹೌಸ್, ಏನಾದ್ರು ಕ್ಲೂ ಸಿಗುತ್ತಾ? ಸರ್ವಿ ಸರ್, ಹಿಡನ್ ಕ್ಯಾಮ್ರಾ. ಎಸ್, ಯಾರೋ ರಹಸ್ಯವಾಗಿ ಏನೋ ಶೂಟ್ ಮಾಡಬೇಕು ಅಂತ ಅಲ್ಲಿಟ್ಟಿರ್ಬೇಕು. ಸರ್, ಪವರ್ ಆನ್ ಆಗ್ತಾ ಇಲ್ಲ, ಬ್ಯಾಟ್ರಿ ಡೆಡ್ ಆಗಿದೆ. ಮೋಸ್ಟ್ಲಿ ಇಟ್ಟು ತುಂಬ ದಿನಗಳಾಗಿರ್ಬೇಕು. ಡೂ ಒನ್ ಥಿಂಗ್, ಯೂರೋಪ್ ತಗೊಂಡು ಹೋಗೋಣ, ನಮ್ಗೆ ಬೇಕಾಗಿರೋದು ಏನಾದರೂ ರೆಕಾರ್ಡ್ ಆಗಿರ್ಬೋದು. ನಿಜ, ಉದ್ದೇಶಪೂರ್ವಕವಾಗಿ ಇಟ್ಟಿದ್ದಾರೆ. ಫೈನ್, let's go. Yes sir. ಪೊಲೀಸ್ ಆಫೀಸರ್ ಯಾರು? ಎನಿ ಗೆಸಸ್? ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ತುಂಬ ಕಂಫರ್ಟೇಬಲ್ ಆಗಿ ಮಾತಾಡ್ತಾ ಇದ್ದಾನೆ. ಎಸ್, ಯಾರೋ ಅವ್ರಿಗೆ ಗೊತ್ತಿರೋದೇ ಇಲ್ಲ. ದೇ ಕುಡ್ ಈವನ್ ಬಿ ಫ್ರಮ್ ದ ಸೇಮ್ ಟೀಮ್. ಒಂದು ಕೆಲಸ ಮಾಡಿ, ಪಕ್ಕದ ಮನೆ ಅವ್ರನ್ನ ಕರ್ಕೊಂಬನ್ನಿ, ಅವ್ರ ಮೂಲಕ ನಾವೇನಾದ್ರೂ ತಿಳ್ಕೊಬೋದು. ನಮಸ್ಕಾರ ಸರ್. ಓ ನಾಗರಾಜ್, ಬಾಬಾ. ಸೂರ್ಯ, ನಾಗರಾಜ್ ಬಂದಿದ್ದಾರೆ. ನಾಗರಾಜ್, ಈ ವಿಡಿಯೋ ನೋಡಿ ಏನಾದರೂ ಐಡೆಂಟಿಫೈ ಮಾಡ್ಬೋದಾ? ಅರೆ, ಇವನೇ ಮೇಡಮ್ ಆ ಚೈತ್ರಲ್ಲೊಬ್ಬರು, ಜಾಫರ್ ಅಂತ ಹೇಳ್ತಿದ್ನಲ್ಲ, ಇವನೇ ಮೇಡಮ್. ಓ ಐ ಸಿ. ನಮಸ್ಕಾರ ಸರ್. ನಮಸ್ಕಾರ. ಈ ವಿಡಿಯೋನಲ್ಲಿ ನಿಮಗೆ ಗೊತ್ತಿರೋರು ಯಾರಾದರೂ ಇದ್ದಾರೆ ನೋಡಿ. ಸರ್, ಈ ಹುಡುಗಿ ನನಗೆ ಗೊತ್ತು, ನನ್ನ ಮಗಳು ಚೈತ್ರ ಫ್ರೆಂಡು, ಹೆಸರು ಆಯಿಷಾ ಬಾನು ಅಂತ. ಓಕೆ, ಐ ಸಿ. ರಫೇಕ್. ಎಸ್ ಸರ್. ಯಾರಾದರೂ ಲಿಪ್ ರೀಡರ್ನ ಅರೇಂಜ್ ಮಾಡಿ. ಎಸ್ ಸರ್. Who's this inspector? ರಾಮ ಪದ್ಮಾ, ಇವ್ರ ಮಗಳು ದೀಪ, ಇವ್ರ ಮಗ ಭರತ್. ಸರಿಯಾಗಿ ನೋಡಿ ಹೇಳಿ. ಹೌದು ಸರ್, ರಾಮ ಪದ್ಮಾ, ಇವ್ರ ಮಗಳು ದೀಪ, ಇವ್ರ ಮಗ ಭರತ್. ಇವಳು ಶರಣ್ಯ ತಾನೆ? ಶರಣ್ಯ ಅಂತ ಯಾರು ಇಚ್ಚಿಲ್ಲ ಸರ್ ಈ ಮನೆ. ಅಂದ್ರೆ ಇವ್ರು ಒಂದೊಂದ್ ಕಡೆ ಒಂದೊಂದು ಹೆಸರು ಹೇಳ್ಕೊಂಡಿದ್ದಾರೆ, ಯಾಕೆ ಫೇಕ್ ನೇಮ್ ಬಳಸ್ತಿದ್ದಾರೆ ಅಂದ್ರೆ ಇದ್ರಲ್ಲೇನು ರಹಸ್ಯ ಅಡಿಗೆ. ಇದರಲ್ಲಿರೋ ಪೊಲೀಸು ಯಾರು ಅಂತ ಗೊತ್ತೇನಮ್ಮ? ಇದರಲ್ಲಿ ಮುಖ ಸರಿ ಕಾಣಿಸ್ತಾ ಇಲ್ಲ. ಈ ಪೊಲೀಸು ಏನಾದರೂ ಇಲ್ಲಿ ಬಂದೋಗ್ತಿದ್ರಾ? ಇಲ್ಲ ಸರ್.
ಈಗ ಪಶ್ಚಾತ್ ಪ್ಲೇ ಮಾಡಿ. ಚೈತ್ರ ನಾ ಮುಗಿಸಿದಾಯ್ತು, ರಿವೀವ್ ಮಾಡಿ ರಿವೀವ್ ಮಾಡಿ. ಪ್ಲೇ ಚೈತ್ರ ನಾ ಮುಗಿಸಿದಾಯ್ತು, ಸ್ವಲ್ಪ ದಿನ ಬಿಟ್ಟಿದ್ರೆ ಅವಳು ಬಾಯ್ ಬಿಟ್ಟು ಬಿಡೋಳು. ಎಸ್ ಎಕ್ಸಾಕ್ಟ್ಲಿ. ಪ್ಲೇ ನಾಗರಾಜನ ಸಿ ಐ ಡಿ ವಿಚಾರಣೆ ಮಾಡಿದ್ದಾರೆ, ಅವನು ನಮ್ಮ ವಿಷಯ ಬಾಯ್ಬಿಟ್ಟಿದ್ದಾನೆ. ಎಸ್ ಗೋಯ್ಡ್ ಗೋಯ್ಡ್. ಆದಷ್ಟು ಬೇಗ ನಾವು ಈ ಜಾಗನ ಖಾಲಿ ಮಾಡಬೇಕು. ಡೈರಿ ಸಿಕ್ಕಿದ್ರೆ ನಮಗೆಲ್ಲ ಅಪಾಯ. ಸ್ವಲ್ಪ ದಿನ ಬೇರೆ ಹೆಸರಲ್ಲಿ ಬೇರೆ ವೇಷದಲ್ಲಿರೋಣ. ನೋ ನೋ ನೋ, ಇದ್ಯಾಕೋ ಸಿಂಕ್ ಆಗ್ತಾ ಇಲ್ಲ. ಮತ್ತೆ ತಗೊಳ್ಳಿ, ರಿವೈಂಡ್ ಮಾಡಿ. ಪ್ಲೇ ಮಾಡಿ, ರಿವೈಂಡ್ ಮಾಡಿ. ಡೈರಿ ಸರ್ಕಲ್ನಲ್ಲಿ ಒಂದು ಮನೆ ಮಾಡಿದ್ದೀನಿ, ಸ್ವಲ್ಪ ದಿನ ಬೇರೆ ಹೆಸರಲ್ಲಿ ಬೇರೆ ವ್ಯವಸ್ಥೆಯಲ್ಲಿರೋಣ. ಇನ್ನು 4 ಪ್ರಾಜೆಕ್ಟ್ ಆದಮೇಲೆ ಎಲ್ಲರೂ ಮುಂಬೈನಲ್ಲಿ ಹೋಗಿ ಸೆಟ್ಲ್ ಆಗಿಬಿಡೋಣ. ಎಕ್ಸಾಕ್ಟ್ಲಿ. ಡೈರಿ ಸರ್ಕಲ್ ಹತ್ರ ಮನೆ ಮಾಡಿದ್ದಾರೆ, ಬ್ರೋಕರ್ಗಳ ಹತ್ರ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಸರ್, ಇವರೆಲ್ಲ ಪೊಲೀಸ್ ಆಫೀಸರ್ ಜೊತೆ ಮಾತಾಡ್ತಿದ್ದಾರೆ ಅಂದ್ರೆ ಇವ್ರೇನು ಮಾತಾಡ್ತಿದ್ದಾರೆ ಅಂತ ನಿಮ್ಗೆ ಹೇಳಕ್ಕಾಗುತ್ತಾ? ಸಾರಿ ಮೇಡಮ್, ನಾವು ಲಿಪ್ ರೀಡ್ ಮಾಡುವಾಗ ಲಿಪ್ ಮೂಮೆಂಟ್ನ ಅಬ್ಸರ್ವ್ ಮಾಡ್ತೀವಿ, ಆದರೆ ಇಲ್ಲಿ ಇಡೀ ವಿಡಿಯೋದಲ್ಲಿ ಅವ್ರು ಕ್ಯಾಮ್ರಾಗೆ ಬೆನ್ ಹಾಕಿ ನಿಂತಿದ್ದಾರೆ. ಅವ್ರು ಏನು ಮಾತಾಡ್ತಿದ್ದಾರೆ ಅಂತ ಟ್ರೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ವಿ ಹ್ಯಾವ್ ಟು ಕ್ಯಾಚ್ ಹಿಮ್. ಕೈ ಝೂಮ್ ಮಾಡಿ. ಸರ್, ಯಾರು ಅಂತ ಗೊತ್ತಾಯ್ತು ಸರ್? ಇವ್ರು ನನ್ನ ಹತ್ರ ಬಂದಿದ್ರು ಮನೆ ಬೇಕು ಅಂತ, ಆದ್ರೆ ಇವ್ರು ಕೇಳೋ ಅಂತ ಮನೆ ನನ್ನ ಹತ್ರ ಇರ್ಲಿಲ್ಲ ಸರ್. ಸರಿ, ಹಾಗಾದ್ರೆ ಇವ್ನಿಗೆ ಮನೆ ಯಾರು ಕೊಡಿಸಿದ್ದು? ಯಾರೋ ಬೇರೆಯವ್ರು ಕೊಡ್ತಿರ್ಬೇಕು ಸರ್. ಆ ಮನೆ ನೋಡಿ ಸರ್, ಇಲ್ಲೇ ಅದೇ. ಬೆಸ್ಟ್ ಫ್ರೆಂಡ್ ಒಬ್ಬಳನ್ನ ಮನೆ ಕರ್ಕೊಂಡು ಬರ್ತೀನಿ ಅಂತ, ಇವಳೆ ಮಲ್ಲಿಕಾ. ಮಲ್ಲಿಕಾ ಹೆಸರು ತುಂಬಾ ಚೆನ್ನಾಗಿದೆ, ಮಲ್ಲಿಗೆ ಅಷ್ಟು ಸುಂದರವಾಗಿದೆಯಾ? ಮಲ್ಲಿಕಾ, ಶೀ ಇಸ್ ಮೈ ಮದರ್ ಮೇರಿ. ಹಲೋ, ಮೊದಲನೇ ಸರಿ ಮನೆಗೆ ಬಂದಿದ್ಯಾ? ಕುಡಿಯಕ್ಕೆ ನಾನು ಕರ್ತೀನಿ, ಮಾತಾಡ್ತಾ ಇದ್ದೀನಿ. ಇವ್ರ ನನ್ನ ಜಾನ್. ಹಾಯ್ ಜೆನಿಫರ್. ಇವನ್ ಜಾನ್, ಹೆಸರು ತುಂಬಾ ಚೆನ್ನಾಗಿದೆ. ನೈಸ್ ನೋ? ವೆರಿ ನೈಸ್. ಒಂದ್ ಕೇಸ್ ಇದೆ, ಬನ್ನಿ ಓಣ. ಕೇಸ? ಹಾ ಸರ್. ಏನ್ ಕೇಸ್? ಬನ್ನಿ ಸರ್, ಹೇಳ್ತೀನಿ ಓಣ. ಕೂತ್ಕೊಳ್ಳಿ. ಹಾ ಬನ್ನಿ. ಹ್ಮ್.
ಶುರು ಮಾಡೋ ಬೇಗ, ಟೈಮ್ ಆಗ್ತಿದೆ. ಏ ಒಂದ್ ನಿಮಿಷ ಇರೆ, ರೆಕಾರ್ಡಿಂಗ್ ಸ್ಟಕ್ ಆಗ್ತಾ ಇದೆ. ಒಳ್ಳೆ ಟೈಮ್ ಅಲ್ಲಿ ಕೈ ಕೊಟ್ಬಿಡ್ತಿದ್ರು. ಒಳ್ಳೆ ಮಾಲ್ ಸಿಕ್ಕಿದೆ, ಸೀಟಿ ಕಳಿಸ್ತೀನಿ ನೋಡಿ. ಮಲ್ಗೋಬ ಮಲ್ಗೋಬ, ಅಣ್ಣಿದ್ದಂಗಿದೆ. ರೇಟ್ ಸರಿ, ಮೊದಲ ತರ ಆಗಲ್ಲ. ಬ್ಲಾಕ್ ಮೇಲ್ ಮಾಡೋದು, ಶ್ರೀಮಂತ್ರಿಗಳಿಗೆ ಸಪ್ಲೈ ಮಾಡೋದು, ಇದೆಲ್ಲ ತುಂಬಾ ದಿವಸ ನಡೆಯಲ್ಲ. ಆಮೇಲೆ ಮಾಡ್ತೀನಿ. ಸರ್ಚ್ ಮಾಡಿ ಮನೆ. ಕೂತ್ಕೋ. ಹೆಸರೇನು? ಮೇರಿ. ಯಾರ್ದು ಬ್ಯಾಗ್ ಇದು? ನನ್ನ ಮಗಳದು. ಎಷ್ಟು ವರ್ಷದಿಂದ ಮಾಡ್ತಿದ್ರ ಇದು? ಈಗ. ಏಯ್, ಎಷ್ಟು ವರ್ಷ ಆಯ್ತು? ಈಗ. ಚೈತ್ರನ ಯಾರು ಕೊಂದಿದ್ದು? ನಾನೇ. ಯಾಕೆ ಕೊಂದೆ? ನಾವು ಅವಳು ವಿಡಿಯೋ ಮಾಡಿದ್ವಿ, ಅದನ್ನ ಇಟ್ಕೊಂಡು ಅವಳನ್ನ ಹೆದರಿಸಿ ನಮಗ್ ಬೇಕಾದಾಗೆ ಬಳಸ್ಕೊತಾ ಇದ್ವಿ. ಇತ್ತೀಚೆಗೆ ಅವಳು ತುಂಬಾ ಹಿಂಸೆ ಕೊಡೋಕ್ ಶುರು ಮಾಡಿದ್ಲು. ನನಗೆ ಮದ್ವೆ ಫಿಕ್ಸ್ ಆಗಿದೆ, ಇದನ್ನೆಲ್ಲ ಮಾಡೋಕ್ ಆಗಲ್ಲ. ನೀವೇನಾದ್ರೂ ನಾನು ಬಿಡದೆ ಇದ್ರೆ ಪೊಲೀಸ್ಗೆ ಹೇಳ್ತೀನಿ ಅಂತೆಲ್ಲ ಹೆದರ್ಸೋಕ್ ಶುರು ಮಾಡಿದ್ಲು. ಅದಕ್ಕೆ ನಾವು ಅವಳನ್ನ ಎಲಿಮಿನೇಟ್ ಮಾಡೋ ಪ್ಲಾನ್ ಮಾಡಿದ್ವಿ. Thank you.
ಎಷ್ಟು ಹುಡುಗಿರಿದ್ದಾರೆ ಈ ರ್ಯಾಕೆಟ್ ನಲ್ಲಿ? ಲೆಕ್ಕ ಇಲ್ಲ, ಬೇಕಾದಷ್ಟು ಚಿನ್ನ. ನೀನು ಒಂದು ಹೆಣ್ಣ, ನಿಮ್ಮಂಥವ್ರನ್ನ ಯಾರು ಕ್ಷಮಿಸೋದಿಲ್ಲ. ಅಂದ್ಮೇಲೆ ಕಾನೂನು ಕ್ಷಮಿಸೋ ಮಾತೇ ಇಲ್ಲ. ಸರ್, ಇನ್ಸ್ಪೆಕ್ಟರ್ ಸುಂದರ್. ಖಡಕ್ ಆಫೀಸರ್, ಎಲ್ಲಾರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀರಾ? ಖಂಡಿತ ಸರ್, ಇವ್ರನ್ನೆಲ್ಲ ನಾನು ನೋಡ್ಕೋತೀನಿ, ನೀವು ಹೋಗಿ ಸರ್. ಹಾಗಿದ್ಮೇಲೆ ನಮ್ಗೇನ್ ಕೆಲಸ? ನಾವು ಹೋಗ್ಬೇಕಲ್ವಾ? ಇನ್ನೂ ಒಂದು ಕೆಲಸ ಬಾಕಿ ಇದೆ ಸರ್. ಹಾ ಹಾ, ಮಾಡಿ. ಏ ಸರ್, ಯಾಕೆ ಸರ್ ಈ ರೀತಿ ಬಿಹೇವ್ ಮಾಡ್ತಿದ್ರ? ಕಾನೂನು ರಕ್ಷಣೆ ಕೊಡ್ಬೇಕಾಗಿರೋ ನೀನು ಈ ತಲೆ ಹಿಡ್ಕೊಂಡು ಕಾಪಾಡಿ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಿದ್ಯಲ್ಲ, ನಾಚಿ ಆಗಲ್ಲ ನಿನ್ಗೆ? ಸರ್, ನಾನೇನು ಮಾಡಿಲ್ಲ ಸರ್. ಮನೇಲಿ ನಿನ್ಗೂ ಹೆಂಡತಿ ಮಕ್ಳು ಇರ್ಬೇಕಲ್ಲ. ಸೂರ್ಯ, ಹಾಲು ಕುಡಿದ ಮಕ್ಕಳೇ ಬದುಕಲ್ಲ, ಇನ್ನು ವಿಷ ಕುಡಿದ ಮಕ್ಕಳು ಬದುಕ್ತಾರ? ಆ ಮಾತು ಕೇಳಿದ್ರ ಅಲ್ವಾ? ಇದನ್ನ ಮೈ ತುಂಬ ಸುತ್ಕೋ. ಯಾವ ದೇವರು ನಿನ್ನನ್ನು ಕಾಪಾಡಲ್ಲ. ಇವತ್ತು ಆ ದೇವರು ನಿನ್ನ ಮತ್ತೆ ನಿಲ್ಲಿಸಿರೋದು. ಸೂರ್ಯ, ಗೆಟ್ ಲಾಸ್ಟ್.